Selanjutnya. Very different, very unique. For the first time, I'm having a chutney which is made up of orange peel, and it's so perfect. You can't even imagine that something like this, so unique, is being prepared, and you're enjoying it, relishing it, and it's going to leave memory that you will never be able to forget. ಪದಾರ್ಥ ಪ್ರಿಯರಿಗೆ ಅಜ್ಜನ ಮನೆ ಅಡುಗೆ ಮನೆಗೆ ಸ್ವಾಗತ. ನಾನು ರಾಘವೇಂದ್ರ ಶರ್ಮಾ. ಇವತ್ತು ಕಿತ್ತಲೆ ಹಣ್ಣಿನ ಸಿಪ್ಪೆಯಿಂದ ಮಾಡುವ ಚಟ್ನಿಯನ್ನು ಹೇಗೆ ಅಂತ ನೋಡೋಣ. ಕಿತ್ತಲೆ ಹಣ್ಣು ನಿಮ್ಗೆ ಗೊತ್ತು, ನಿಮಗೂ ಇಷ್ಟ ಇರ್ಬೋದು, ನನಗಂತೂ ತುಂಬಾ ಇಷ್ಟ. ಈ ಕಿತ್ತಲೆ ಸೊಳೆ ನೋಡಿದರೆ ವಾವ್ ಅಂತ ಬಾಯಲ್ಲಿ ಚೊಳ್ಳ ಅಂತ ನೀರು ಬಂದುಬಿಡತ್ತೆ. ಇದನ್ನು ನಾವು ಉಪ್ಪು ಖಾರ ಹಚ್ಕೊಂಡು ತಿಂತೀವಿ, ಅದು ಇಳ್ಳಿ ಹಣ್ಣು ಅಂತೀವಿ. ಇದು ಕೊಡಗಿನ ಕಿತ್ತಲೆ. ಈ ಕೊಡಗಿನ ಕಿತ್ತಲೆ ಮಾತ್ರ ಇದಕ್ಕೆ ಚೆನ್ನಾಗಾಗುತ್ತೆ. ಈ ಹೈಬ್ರಿಡ್ ನೈಸ್ ಸಿಪ್ಪೆ ಇರುತ್ತಲ್ವ, ಅದು ಅಷ್ಟೇನು ಚೆನ್ನಾಗಿರಲ್ಲ. ಈ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಎಸೆಯೋದ್ರ ಬದಲು ಈ ಸಿಪ್ಪೆಯಿಂದ ನಾವೊಂದು ಒಳ್ಳೆ ಚಟ್ನಿ ಮಾಡ್ಬೋದು, ಅಥವಾ ಈ ಸಿಪ್ಪೆ ಒಣಗಿಸಿಟ್ಕೊಂಡು ಪೌಡ್ರ್ ಮಾಡಿ ಮುಖಕ್ಕೆ ಹಚ್ಚಿದರೆ ಲಕ 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 ಅಂತ ನಿಮ್ಮ ಮುಖ ಕಾಂತಿ ಆಗುತ್ತೆ. ಯಾವ ಸೋಪುಗಳು ಅಗತ್ಯ ಇರಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ಈ ಸಿಪ್ಪೆಯಿಂದ ಒಂದು ಚಟ್ನಿಯನ್ನು ಮಾಡಿ ಅದನ್ನು ವಿಟಮಿನ್ ಸಿ ನಮ್ಮ ದೇಹದೊಳಗೆ ಸೇರಿಸಿ ಇಮ್ಯುನಿಟಿ ರೈಸ್ ಮಾಡ್ಕೊಳ್ಳೋಣ. ಕಿತ್ತಲೆ ಹಣ್ಣಿನ ಸಿಪ್ಪೆನ ಒಂದು ನಾಲ್ಕಾರು ಕಿತ್ತಲೆ ಹಣ್ಣಿನ ಸಿಪ್ಪೆನ ಈ ಥರ ಒಂಚೂರು ಕಡಲೆಕಾಯಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ರಾಯ್ತು. ಒಂದು 10 ನಿಮಿಷಗಳ ಕಾಲ ಫ್ರೈ ಮಾಡಿ ಅದಕ್ಕೆ ಒಂದಿಷ್ಟು ಕೆಂಪು ಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಜೀರಿಗೆಯನ್ನು ಒಂದು ಸ್ವಲ್ಪ ಹಾಕಿ ಹುರಿಬೇಕು. ಕೆಂಪು ಮೆಣಸಿನಕಾಯಿ ಇಲ್ಲ ಅಂತಂದರೆ ನೀವು ಸೂಜಿ ಮೆಣಸಿನಕಾಯಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಸೂಜಿ ಮೆಣಸು ಅಂದರೆ ಗಾಂಧಾರಿ ಮೆಣಸಿದೆಯಲ್ಲ, ಅದು ಚಿಕ್ಕ ಚಿಕ್ಕದಾಗಿರುತ್ತಲ್ಲ, ಅದು ಆ್ಯಕ್ಚುಲಿ ಇಂಡಿಯನ್ ಚಿಲ್ಲಿ. ಅದು ತುಂಬ ರುಚಿಯನ್ನು ಕೊಡುತ್ತೆ. ಕಿತ್ತಲೆ ಸಿಪ್ಪೆ ಮತ್ತು ಜೀರಿಗೆ ಮತ್ತು ಕೆಂಪು ಮೆಣಸಿನಕಾಯಿ ಹಾಕಿ ಒಂದು 10 ನಿಮಿಷಗಳ ಕಾಲ ಫ್ರೈ ಮಾಡಿ ಇಟ್ಕೊಳ್ಬೇಕು. ಆನಂತರ ಮಾಮೂಲಿ ಚಟ್ನಿ ಮಾಡೋ ವಿಧಾನನೇ. ನಾವು ಮಲೆನಾಡಲ್ಲಿ ಒಂದು 50-60 ಸೊಪ್ಪಿನ ಚಟ್ನಿ ಮಾಡ್ತೀವಿ, ಎಲ್ಲದಕ್ಕೂ ವಿಧಾನ ಒಂದೇ. ಆದರೆ ಇದು ಕಿತ್ತಲೆ ಸಪ್ಪೆ ಆದ್ದರಿಂದ ಸ್ವಲ್ಪ ಕಹಿ ಬಂದ್ಬಿಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ ತಕ್ಕಾಗಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಉಪ್ಪು, ಕೌಲುಪ್ಪೆ ಹಾಕ್ಬೇಕು. ಇದಕ್ಕೆ ಕೌಲುಪ್ಪೆ ಆದರೆ ಮಾತ್ರ ಈ ರುಚಿ ಬರುತ್ತೆ. ಕಾಯಿ ತುರಿ ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡು ಸ್ವಾದಿಷ್ಟಕರ ಕಿತ್ತಲೆ ಹಣ್ಣಿನ ಸಿಪ್ಪೆ ಚಟ್ನಿ ತಿನ್ಬೋದು. ಈ ಕಿತ್ತಲೆ ಹಣ್ಣಿನ ಸಿಪ್ಪೆ ಚಟ್ನಿಯಿಂದ ವಿಟಮಿನ್ ಸಿ ಇದ್ದಾಗ ಇದ್ರ ಇತಿಹಾಸದಲ್ಲಿ ದೊಡ್ಡ ಕಥೆನೇ ಈ ವಿಟಮಿನ್ ಸಿ ಬಗ್ಗೆ ಇದೆ. 17ನೇ ಶತಮಾನದಲ್ಲಿ ಜನ ಸಮುದ್ರಯಾನಕ್ಕೆ ಹೋಗಂಥ ಜನಗಳು ಪುತ 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 ಅಂತ ಸತ್ತೋಗ್ಬಿಡ್ತಾಯಿದ್ರು. ಆಮೇಲೆ ಕಾರಣ ಗೊತ್ತಾಯಿತು, ಅವರಿಗೆ ವಿಟಮಿನ್ ಸಿ ಕೊರತೆ ಆಗುತ್ತೆ ಅಂತ. ಜೇಮ್ಸ್ ಲ್ಯಾಂಡ್ ಅಂತ ಅವನೊಬ್ಬನು ಅದನ್ನು ಪತ್ತೆ ಮಾಡ್ದ. ಆಮೇಲೆ ಸಮುದ್ರಕ್ಕೆ ಯಾನಕ್ಕೆ ಹೋಗೋರೆಲ್ಲ ಕಿತ್ತಲೆ ಹಣ್ಣು ತೊಗೊಂಡು ಹೋಗ್ತಾಯಿದ್ರು, ಆಮೇಲೆ ಜೀವ ಉಳಿಸ್ಕೊಂಡ್ರು. ಇವಾಗ ನಾವು ಅದೆಲ್ಲ ದಾಟಿ ಮುಂದೆ ಬಂದುಬಿಟ್ಟಿದ್ದೀವಿ. ಆದರೂ ವಿಟಮಿನ್ ಸಿ ಕೊರತೆ ಆಗ್ಬಿಡ್ಬೋದು. ಈಗ ಚಟ್ನಿ ಮಾಡಿಟ್ಕೊಂಡ್ರೆ ಈ ವಿಟಮಿನ್ ಸಿಯನ್ನು ನಿಮಗೆ ದೇಹ ಸತ್ವಯುತವಾಗುತ್ತೆ, ಇಮ್ಯುನಿಟಿ ಪವರ್ ಕೂಡ ರೈಸ್ ಆಗುತ್ತೆ. ಕೌಲುಪ್ಪು, ಬೆಲ್ಲ, ತೆಂಗಿನ ತುರಿ ಹಾಕಿ ಮಿಕ್ಸಿಯಲ್ಲಿ ಗರಗುಡಿಸಿದರೆ ಆಮೇಲೆ ಅದಕ್ಕೊಂದು ಒಳ್ಳೆ ಒಗ್ಗರಣೆ. ಒಗ್ಗರಣೆ ಅಂದರೆ ನಾವು ಮಲೆನಾಡಲ್ಲಿ ಕೊಬ್ಬರಿ ಎಣ್ಣೆ, ಸಾಸಿವೆ ಕಾಳು, ಜೀರಿಗೆ ಹಾಕಿ ಒಗ್ಗರಣೆ ಕೊಡ್ತೀವಿ. ನೀವು ಕಡಲೆಕಾಯಿ ಎಣ್ಣೆ, ಶುದ್ಧ ಕಡಲೆಕಾಯಿ ಎಣ್ಣೆಯನ್ನು ಬಳಸಿ ಒಗ್ಗರಣೆ ಕೊಡ್ಬೋದು. ಈ ಚಟ್ನಿಯನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರು ಒಂದು ತಿಂಗಳಗಟ್ಟಲೆ ಇರುತ್ತೆ. ನೀರು ಹಾಕಬಾರ್ದು ಇದಕ್ಕೆ. ನೀರು ಹಾಕದೆ ನೀವು ಹಾಗೆ ಇಟ್ಟರೂ ಕೂಡ ಇದು ಒಂದು 15-20 ದಿವಸಕ್ಕೆ ಏನು ತೊಂದರೆ ಆಗಲ್ಲ. ಅನ್ನ ಹಾಗೂ ಚಪಾತಿ ಮತ್ತು ರೊಟ್ಟಿಗೂ ಕೂಡ ಈ ಚಟ್ನಿ ತುಂಬ ಚೆನ್ನಾಗುತ್ತೆ. ಇದು ಕಿತ್ತಲೆ ಸಿಪ್ಪೆ ಚಟ್ನಿಯ ಸಿಂಪಲ್ ರೆಸಿಪಿ. ಕಿತ್ತಲೆ ಹಣ್ಣಿನ ತಂದು ಹಣ್ಣನ್ನು ತಿನ್ನಿ, ಆನಂತರ ಸಿಪ್ಪೆಯನ್ನು ಚಟ್ನಿ ಮಾಡಿಕೊಡಿ. ಇನ್ನು ಅಕಸ್ಮಾತ್ ಹೆಚ್ಚಿನ ಸಿಪ್ಪೆ ಉಳಿದ್ರೆ ಅದನ್ನು ಬಿಸಿಲಲ್ಲಿ ಒಣಗಿಸಿಟ್ಕೊಂಡು ಪೌಡ್ರ್ ಮುಖ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡು ಕಾಂತಿಯನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅಜ್ಜನ ಮನೆ ಅಡುಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.